ಸೈರಾ ನರಸಿಂಹ ರೆಡ್ಡಿ. ದಕ್ಷಿಣ ಭಾರತದಲ್ಲಿ ತಯಾರಾದ ಈ ಸಿನಿಮಾ ಇದೇ ಅಕ್ಟೋಬರ್ 2ರಂದು ವಿಶ್ವಾದ್ಯಂತ ಬಿಡುಗಡೆಯಾಗಲಿದೆ. ಕನ್ನಡದಲ್ಲಿ ಡಬ್ಬಿಂಗ್ ಆಗಿ ಬಿಡುಗಡೆಯಾಗುತ್ತಿದೆ. ಕರ್ನಾಟಕದಲ್ಲಿ ಯಾವುದೇ ಭಾಷೆಯಲ್ಲಿ ಬಿಡುಗಡೆಯಾದರೂ ದಯಮಾಡಿ ಚಿತ್ರವನ್ನು ಕನ್ನಡದಲ್ಲಿ ನೋಡಿ. ಸಿನಿಮಾ ನೋಡುವುದಕ್ಕೆ ಸೈರಾ ನರಸಿಂಹ ರೆಡ್ಡಿ ಬಗ್ಗೆ ತಿಳಿಯಬೇಕಲ್ಲವೇ? ಆ ಪ್ರಯತ್ನ ಕನ್ನಡ ಫಿಲ್ಮೊಲಾಜಿ ಮಾಡಿದೆ. ನಿಮ್ಮ ಕನ್ನಡ ಫಿಲ್ಮೊಲಾಜಿಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಉಯ್ಯಾಲವಾಡ ನರಸಿಂಹ ರೆಡ್ಡಿ 1846ರಲ್ಲಿ ಬಂಡಾಯವೆದ್ದ ತೆಲುಗು ರಾಜ್ಯದ ಪುತ್ರ. ಆಂಧ್ರದ ರಾಯಲುಸೀಮಾ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ 5,000 ರೈತರನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹುರಿದುಂಬಿಸಿದವರು. ಅಂದು 19ನೇ ಶತಮಾನದ ಮೊದಲಾರ್ಧದಲ್ಲಿ ಬ್ರಿಟಿಷರು ಪರಿಚಯಿಸಿದ ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳಲ್ಲಿನ ಬದಲಾವಣೆಗಳ ವಿರುದ್ಧ ಮೊದಲು ಪ್ರತಿಭಟಿಸಿದವರು. ಆ ಬದಲಾವಣೆಗಳಲ್ಲಿ ರಿಯಟ್ವರಿ ವ್ಯವಸ್ಥೆಯ ಪರಿಚಯ ಮತ್ತು ಆದಾಯವನ್ನು ಹೆಚ್ಚಿಸುವ ಇತರೆ ಪ್ರಯತ್ನಗಳು ಕೆಳಮಟ್ಟದ ಕೃಷಿಕರ ಮೇಲೆ ಭೀಕರ ಪರಿಣಾಮ ಬೀರಿತು. ನರಸಿಂಹರೆಡ್ಡಿ ಕಟ್ಟಿದ 5,000 ಬಲವಾದ ತಂಡ ಚಿಕ್ಕದಾದ ಬ್ರಿಟಿಷ್ ತುಕಡಿಯ ವಿರುದ್ಧ ಯುದ್ಧ ನಡೆಯಿತು. ಸುಮಾರು 200 ದಂಗೆಕೋರರು ಕೊಲ್ಲಲ್ಪಟ್ಟರು ಮತ್ತು ಇತರರನ್ನು ವಶಪಡಿಸಿಕೊಳ್ಳಲಾಯಿತು. ಉಳಿದ ಬಂಡುಕೋರರು ನಲ್ಲಮಾಲ ಬೆಟ್ಟಗಳಿಗೆ ತೆರಳಿದರು. ಬಂಡುಕೋರರನ್ನು ಹಿಡಿದುಕೊಡುವಂತೆ ಮಾಹಿತಿ ಕೊಡುವಂತೆ ಬ್ರಿಟಿಷರು ಹಿಡಿದುಕೊಟ್ಟವರಿಗೆ ಪ್ರೋತ್ಸಾಹಧನ ನೀಡುತ್ತೇವೆ ಎಂದು ಮಾತು ಹೊರಡಿಸಿದರು. ಆಗ ಆ ಪ್ರದೇಶಗಳಲ್ಲಿ ಅಶಾಂತಿ ನೆಲೆಯೂರಿತು. ಬಂಡುಕೋರರು ಮತ್ತು ಬ್ರಿಟಿಷರ ವಿರುದ್ಧ ಅಲ್ಲಿ ಮತ್ತೆ ದಂಗೆಗಳೆದ್ದವು. 40-50 ಬಂಡಾಯಕೋರರು ಕೊಲ್ಲಲ್ಪಟ್ಟರು ಮತ್ತು ರೆಡ್ಡಿ ಸೇರಿದಂತೆ 90 ಜನರನ್ನು ಸೆರೆ ಹಿಡಿಯಲಾಯಿತು. ಸುಮಾರು 1,000 ದಂಗೆಕೋರರನ್ನು ಬಂಧಿಸಲು ವಾರೆಂಟ್ ಹೊರಡಿಸಲಾಗಿತ್ತು. ಅದರಲ್ಲಿ 412 ಜನರನ್ನು ಆರೋಪವಿಲ್ಲ ಎಂದು ಬಿಡುಗಡೆ ಮಾಡಿದರೆ 273 ಜನರನ್ನು ಜಾಮೀನು ನೀಡಿ ಬಿಡುಗಡೆ ಮಾಡಲಾಯಿತು. ಮತ್ತೆ 112 ಜನರನ್ನು ಶಿಕ್ಷೆಗೊಳಪಡಿಸಿದರು. ರೆಡ್ಡಿ ಕೂಡ ಶಿಕ್ಷೆಗೊಳಗಾದ. ಅವನ ಪ್ರಕರಣದಲ್ಲಿ ಮರಣ ದಂಡನೆ ವಿಧಿಸಲಾಯಿತು. ಅದು 1847 ಫೆಬ್ರವರಿ 22 ಕೊಯಿಲ್ ಕುಂಟ್ಲದ 2,000 ಮೂಕ ಭಾರತೀಯ ಪ್ರೇಕ್ಷಕರ ಗುಂಪಿನ ಮುಂದೆ ಅವರನ್ನು ಗಲ್ಲಿಗೇರಿಸಲಾಯಿತು. ಪಾಪಿ ಬ್ರಿಟಿಷರು 1877ರವರೆಗೆ ಸಾರ್ವಜನಿಕ ದೃಷ್ಟಿಯಲ್ಲಿ ಕೋಟೆಯ ಗೋಡೆಯ ಮೇಲೆ ಈ ಸ್ವತಂತ್ರ ವೀರನ ತಲೆ ಇಟ್ಟುಕೊಂಡಿದ್ದರು. ಇದು ಸೈರಾ ನರಸಿಂಹ ರೆಡ್ಡಿಯ ಕತೆ. ಸೈರಾ ನರಸಿಂಹ ರೆಡ್ಡಿ ಪಾತ್ರದಲ್ಲಿ ತೆಲುಗಿನ ಮೆಗಾಸ್ಟಾರ್ ಚಿರಂಜೀವಿ ನಟಿಸಿದ್ದಾರೆ. ಇನ್ನು ನರಸಿಂಹ ರೆಡ್ಡಿಯ ಆಪ್ತ ಅವಕುರಾಜು ಪಾತ್ರದಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಬಣ್ಣ ಹಚ್ಚಿದ್ದಾರೆ. ಇನ್ನು ಚಿತ್ರದಲ್ಲಿ ಯಾವ ರೀತಿ ತೋರಿದ್ದಾರೆ ಎನ್ನುವುದನ್ನು ಕಾದು ನೋಡಬೇಕು. ದಯಮಾಡಿ ಚಿತ್ರವನ್ನು ಕನ್ನಡದಲ್ಲೇ ನೋಡಿ. ಕರ್ನಾಟಕದಲ್ಲಿ ಬೇರೆ ಭಾಷೆ ಪ್ರೋತ್ಸಾಹಿಸಿದರೆ ಕರ್ನಾಟಕ ಕನ್ನಡದ ಆರೋಗ್ಯಕ್ಕೆ ಹಾನಿಕಾರಕ. ಸೈರಾ ಸಿನಿಮಾವನ್ನು ನೀವು ಕನ್ನಡದಲ್ಲೇ ನೋಡುತ್ತಿದ್ದರೆ ಈ ಕೆಳಗೆ ಕಮೆಂಟ್ ನಲ್ಲಿ ಬರೀರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಕನ್ನಡ ಫಿಲ್ಮೊಲಾಜಿಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವಿಡಿಯೋನ ನೀವು ಫಸ್ಟ್ ನೋಡಬಹುದು, ಫಸ್ಟ್ ಕಮೆಂಟ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಲಿಂಕ್ ಇದೆ. ಫಾಲೋ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಸಲಹೆಗಳನ್ನು ಬರೆದು ತಿಳಿಸಿ.